ಟೂರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. 1970 ಹಿಂದೆ ಇಷ್ಟು ಬಡತನ ಇದ್ದ ದೇಶ ನಂತರ ಶ್ರೀಮಂತ ದೇಶ ಆಗಿದ್ದಾದರೆ ಹೇಗೆ? ಹೌದು ಫ್ರೆಂಡ್ಸ್, ಇವತ್ತು ನಾವು ಒಮನ್ ದೇಶದ ಬಗ್ಗೆ ತಿಳಿಯೋಣ ಮತ್ತು ಅಲ್ಲಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಒಮನ್ ದೇಶ 1970ಕ್ಕಿಂತ ಮುಂಚೆ ತುಂಬ ಬಡ ರಾಷ್ಟ್ರವಾಗಿತ್ತು. ಇಲ್ಲಿ ಸರಿಯಾದ ಆರೋಗ್ಯ ಶಿಕ್ಷಣ ಇರಲಿಲ್ಲ, ಹಾಗೆ ರಸ್ತೆ ಸಾರಿಗೆ ವ್ಯವಸ್ಥೆ ಕೂಡ ಇರಲಿಲ್ಲ. ಉದ್ಯೋಗದ ಸಮಸ್ಯೆ ಹೆಚ್ಚಿತ್ತು, ಹಾಗೆ ಬಡತನ ಸಮಸ್ಯೆ ಹೆಚ್ಚಿತ್ತು. ಸರ್ಕಾರಕ್ಕೆ ಯಾವುದರಿಂದಲೂ ಕೂಡ ಆದಾಯ ಬರ್ತಾ ಇರಲಿಲ್ಲ. ಈ ಎಲ್ಲ ಸಮಸ್ಯೆ ಆ ದೇಶದಲ್ಲಿ ಕಾಣಸಿಗುತ್ತದೆ. ಆದರೆ ಜುಲೈ 22, 1900 ಒಮನ್ ದೇಶದ ಚಿತ್ರಣವನ್ನೇ ಬದಲಿಸಿದ ಆ ಸುಲ್ತಾನ ಯಾರು ಗೊತ್ತಾ? ಬಡತನದಿಂದ ಶ್ರೀಮಂತ ದೇಶದ ಕಡೆಗೆ ಕೊಂಡೊಯ್ದ ಆ ಸುಲ್ತಾನ ಯಾರು ಗೊತ್ತಾ? ಅವರೇ ಸುಲ್ತಾನ್ ಕ್ಯೂಬಸ್ದೀನ್. ಇವರು ಮೊದಲಿಗೆ ರಾಜಕೀಯ ತಂತ್ರವನ್ನು ಚೇಂಜ್ ಮಾಡ್ತಾರೆ, ಹಾಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ, ಹಾಗೆ ಸರಕು ಸೇವೆಗಳಿಗೆ ಕೂಡ ಹೆಚ್ಚಿನ ಒತ್ತು ಕೊಡ್ತಾರೆ. ಹಾಗೆ ಇವರು ಒಂದು ಕರೆನ್ಸಿನಿಗೆ ಜಾರಿಗೆ ತರ್ತಾರೆ, ಅದುವೇ ಒಮನ್ ಕರೆನ್ಸಿ, ಅಂದರೆ ಒಮನ್ ರಿಯಲ್ ಕರೆನ್ಸಿ. ಒಂದು ಒಮನ್ ರಿಯಲ್ ಅಂದರೆ 194 ರೂಪಾಯಿಗೆ ಸಮ ಆಗುತ್ತೆ. ಒಮನ್ ದೇಶದ ಬಗ್ಗೆ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿಯೋಣ ಬನ್ನಿ. ಒಮನ್ ಜನ ಹಡಗು ತಯಾರಿಸುವುದರಲ್ಲಿ ಪರಿಣಿತಿ ಹೊಂದಿರುತ್ತಾರೆ. ಈ ದೇಶದಲ್ಲಿ ಮದ್ಯಗಳನ್ನು ಖರೀದಿಸಬೇಕಿದ್ರೆ ಲೈಸೆನ್ಸ್ ಬೇಕಾಗುತ್ತೆ. ಈ ದೇಶದ ಮನೆಗಳಲ್ಲಿ ತುಂಬ ಕಡೆ ಒಂದೇ ರೀತಿಯ ಬಾಗಿಲುಗಳು ಕಾಣಸಿಗುತ್ತವೆ. ನೀವೆಲ್ಲರೂ ಮೌಂಟೇನ್ ಡ್ಯೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಈ ಮೌಂಟೇನ್ ಡ್ಯೂ ಒಮನ್ನಲ್ಲೇ ತಯಾರಾಗುತ್ತೆ, ಅಂದರೆ ಮೇಡ್ ಇನ್ ಒಮನ್. ಈ ದೇಶ ಯಾವ ಕೂಡ ಟೆರರಿಸ್ಟ್ ಅಟ್ಯಾಕ್ ಆಗಿಲ್ಲ, ಯಾಕೆಂದರೆ ಇದೊಂದು ಸೇಫ್ ಕಂಟ್ರಿ ಆಗಿದೆ. ಈ ದೇಶಕ್ಕೆ ಸರ್ಕಾರಕ್ಕೆ ಆದಾಯ ಬರುವುದಂದರೆ ಆಯಿಲ್ ಆ್ಯಂಡ್ ಗ್ಯಾಸ್. ಹೌದು ಸ್ನೇಹಿತರೆ, ಚೀನಾ, ಜಪಾನ್, ಥೈಲ್ಯಾಂಡ್, ಸಿಂಗಾಪುರ್ ಈ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ.